ஹாய் எவ்ரிவன், வெல்கம் பேக் டு அனதர் வ்ளாக். இவத்து அம்மா பன்னீர் மசாலா மாடி தோர்ஸ்தாரு. 10 மினிட்ஸ்னல்லி குவிக் ஆகி ஆகுவந்த ரெசிபி, கிட்ஸ் ரெசிபி அந்த நானும் இதுதான் கரீத்தீனி. சாஸ்வே எண்ணெயும் துப்பாலும் எரடு கூட பழசிதாரு அம்மா. ஜீர்கே, எரடு ஏலக்கி, எண்ணெய் எடுத்துக்கொண்டிருக்கோம். எண்ணெய் ஸ்பூன் எல்லா ஸ்பூன் துப்பா துப்பா ஆக்கிடுங்க. வெண்ணெய் ஆக்கி தைப்போம். வெண்ணெய் இல்லாத துப்பா ಹಾಯ್ ಮ್ಯಾಮ್. ಹಾಯ್ ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಸೊ ಇವತ್ತು ಏನ್ ಮಾಡ್ತಿದ್ಯಾ? ಪನ್ನೀರ್ ಸಬ್ಜಿ, ಪನ್ನೀರ್ ಮಸಾಲ. ಸೊ ಪನ್ನೀರ್ ಬೆಣ್ಣೆ ಮಸಾಲ ಅಂತ, ಬೆಣ್ಣೆ ಇಲ್ಲ, ಬೆಣ್ಣೆ ಬದಲು ತುಪ್ಪ ಹಾಕಿದ್ದೀನಿ. ಓಕೆ, ಸೊ ಇಲ್ಲಿ ಪನ್ನೀರ್ನ ಸಪ್ರೇಟ್ ಆಗಿ ಅಮ್ಮ ಬೇಯಿಸ್ಕೊಂಡಿದ್ದಾರೆ. ಸೊ ಇವಾಗ ಟೊಮೆಟೊ ಹಾಕ್ತಿದ್ದಾರೆ. ಸೊ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹುರ್ಕೊಳ್ಳೋಣ. ಸ್ವಲ್ಪ ಜೀರಿಗೆ ಪುಡಿ ಹಾಕ್ತಿದ್ದಾರೆ, ಧನಿಯಾ ಪುಡಿ 1 ಟೀಸ್ಪೂನ್ ಅಷ್ಟು ಹಾಕಿದ್ರು. ಈಗ ಒಂಚೂರು ಚೂರು ಗರಂ ಮಸಾಲ ಹಾಕ್ತಾರೆ. ಆಮ್ಚೂರು ಎಷ್ಟಾಗ್ತಿದೆಯಾ? 1 ಕಾಲ್ ಸ್ಪೂನ್ ಅಷ್ಟು. ಓಕೆ, ಇದು ಗೋಡಂಬಿ ಏನು ಬಾದಾಮಿ ರುಬ್ಬಿ ಇಟ್ಕೊಂಡಿದ್ದೆ. ಓಕೆ, ಇಷ್ಟೆಷ್ಟು ಹಾಕಿದ್ದೆ? ಎಲ್ಲ 1/10 ಪೀಸ್ ಹಾಕಿದ್ದೆ. ಓಕೆ, ನೀರು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ತಿದ್ದಾರೆ. ಮಿಕ್ಸಿಗೆ ಅಂಟ್ಕೊಂಡಿದ್ದೆ ವೇಸ್ಟ್ ಆಗಬಾರ್ದು ಅಂತ. ಕಸ್ತೂರಿ ಮೆಂತಿ ಲಾಸ್ಟಲ್ಲಿ ಹಾಕ್ತಾ ಇದೆಯಾ? ಆಲ್ಮೋಸ್ಟ್ ಆಯ್ತಲ್ಲ ಗ್ರೇವಿ, ಕರಿ, ಪನ್ನೀರ್ ಮಸಾಲ. ಸೊ ರುಚಿಗೆ ತಕ್ಕಷ್ಟು ಉಪ್ಪು. ತುಪ್ಪದಲ್ಲಿ ಉರಿತಾರೆ ಪನ್ನೀರ್ನ. ಪನ್ನೀರ್ನ ಎಣ್ಣೆ ಆಯಿಲ್ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ನಾವು ಹಾಕಿರೋದು ಆಯಿಲ್ ಜಾಸ್ತಿ ಹಾಕಿದ್ದೀನಿ. ಅದಕ್ಕೆ ನಾನು ನೀರಿನಲ್ಲಿ ಬೇಯಿಸ್ಕೊತೀನಿ ಸಾಫ್ಟ್ ಆಗಿ ಅಂತ. ಸೊ ನಾವು ತುಪ್ಪನೂ ಹಾಕಿದ್ದೀವಿ. ತುಪ್ಪ ಎಣ್ಣೆ ಮಾಡ್ತಾರೆ, ಬೆಣ್ಣೆ ಹಾಕಬೇಕಿತ್ತು, ಬೆಣ್ಣೆ ಇರಲಿಲ್ಲ. ಪನ್ನೀರು ನೀರಿನಲ್ಲಿ ಬೇಯಿಸ್ಕೊತೀನಿ ಸಾಫ್ಟ್ ಆಗುತ್ತೆ, ಮಕ್ಕಳಿಗೆ ತಿನ್ನೋಕೆ ಚೆನ್ನಾಗಿರುತ್ತೆ. ಒಂಚೂರು ಸಕ್ಕರೆ ಹಾಕಿದ್ರು 1 ಕಾಲ್ ಟೀಸ್ಪೂನ್ ಅಷ್ಟು.
ಬೇಕು? ಕಸ್ತೂರಿ ಮೆಂತಿ ಕೊಡ್ಲಾ? ಸೂಪರ್ ಆಗಿದೆ, ಒಂಚೂರು ಕಮ್ಮಿ ಇಲ್ಲ. ಸೊ ಆಯಿತು, ಸೊ ಈಸಿ ರೆಸಿಪಿ, ಕ್ವಿಕ್ ಆ್ಯಂಡ್ ಈಸಿ ರೆಸಿಪಿ. ಸೊ 10-15 ಮಿನಿಟ್ಸ್ನಲ್ಲಿ ನೀವು ಪ್ರಿಪೇರ್ ಮಾಡ್ಬೋದು. ಚಪಾತಿಗೆ, ದೋಸೆಗೆ, ಅನ್ನಕ್ಕೆ, ಎಲ್ಲದಕ್ಕೂ ಚೆನ್ನಾಗಿರ್ತದೆ. ಪೂರಿಗೆ ಬಾದಾಮಿ ಗೋಡಂಬಿ ಹಾಕಿದ್ವಲ್ಲ, ಒಳ್ಳೆ ರುಚಿ. ಸೊ ಐ ಹೋಪ್ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಆ್ಯಂಡ್ ಕಿಚ್ ರೆಸಿಪಿ ಇದು. ಏನು ಹೇಳ್ತಿದ್ದ ಹೇಳಮ್ಮ? ಎಂತೂ ಒಳ್ಳೆಯದು ಮಕ್ಕಳಿಗೆ, ಬಾಯಿಗೆ ರುಚಿ ಇರ್ತದೆ. ಕ್ಯಾಲ್ಶಿಯಮ್ ಆ್ಯಂಡ್ ಐರನ್ ಪನ್ನೀರು. ಸೊ ಮಕ್ಕಳು ಇಲ್ಲ ಅಂತ ಹೇಳ್ತೀರಾ, ಖುಷಿ ಖುಷಿಯಾಗಿ ತಿನ್ಕೊಂಡು ಬರ್ತಾರೆ. ಸೊ ಈಸಿ ರೆಸಿಪಿ, 10-15 ಮಿನಿಟ್ಸ್ನಲ್ಲಿ ನಾನು ಹೇಳ್ದಂಗೆ ನೀವು ಪ್ರಿಪೇರ್ ಮಾಡ್ಕೋಬೋದು ಇದು. ಸೊ ಈ ರೆಸಿಪಿ ಟ್ರೈ ಮಾಡಿ ಮತ್ತು ಟೇಸ್ಟ್ ಹೇಗೆ ಬಂದಿತ್ತು ಅಂತ ಹೇಳಿ ನನ್ನ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.